ನಾವೆಷ್ಟೇ ಕಾಳಜಿ ವಹಿಸಿದರೂ ನಮ್ಮ ಕಾರ್ ಮತ್ತು ಬೈಕ್ಗಳು ಕಳ್ಳತನವಾಗಿ ಬಿಡುತ್ತವೆ. ಆ ಸಮಯದಲ್ಲಿ ನಾವೆಲ್ಲ ಮಾಡುವ ತಪ್ಪೇನೆಂದರೆ ಅದನ್ನು ನಾವೇ ಹುಡುಕಲು ಹೋಗುತ್ತೇವೆ ಮತ್ತು ಗಂಟೆಗಳ ಕಾಲ ಸಮಯವನ್ನು ಹಾಳು ಮಾಡುತ್ತೇವೆ. ಕಳ್ಳತನವಾದಾಗ ಪೊಲೀಸ್ಗೆ ಇನ್ಫೋ ಮಾಡಲಿಲ್ಲ ಅಂದರೆ ಎಷ್ಟು ತೊಂದರೆ ಆಗುತ್ತದೆ ಅಂತ ನೀವು ಯೋಚಿಸಿದ್ದೀರಾ? ಒಂದು ವೇಳೆ ಕಳ್ಳತನವಾದಾಗ ಕಾರ್ ಅಥವಾ ಬೈಕ್ನಿಂದ ಅದೇ ಸಮಯದಲ್ಲಿ ಆಕ್ಸಿಡೆಂಟ್ ಆದರೆ ಆ ಗಾಡಿಯ ಮಾಲೀಕನಿಗೆ ಲಕ್ಷಗಟ್ಟಲೆ ದಂಡ ಕಟ್ಟಬೇಕಾಗುತ್ತದೆ ಮತ್ತು ಆ ಕಾರನ್ನು ಕಾನೂನುಬಾಹಿರ ಘಟನೆ ಅಂದರೆ ಕೊಲೆ, ಕಳ್ಳತನ, ದಂಡ ಯಾವುದೇ ಘಟನೆಗೆ ಕಾರ್ಯಗತಗೊಳಿಸಿದ್ದಲ್ಲಿ ಪೊಲೀಸರು ಎಲ್ಲಕ್ಕಿಂತ ಮೊದಲು ಆ ಗಾಡಿಯ ಓನರನ್ನು ಬಂಧಿಸುತ್ತಾರೆ. ಆ ಎಲ್ಲ ಅಪರಾಧಗಳು ಓನರ್ ಮೇಲೆ ಬರುತ್ತವೆ. ಓನರ್ ಏನೇ ಮಾಡಿದರೂ ಶಿಕ್ಷೆಯಿಂದ ಉಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಯಾಕೆಂದರೆ ಆತ ಈ ಕಾರ್ಯದಲ್ಲಿ ಪಾಲ್ಗೊಂಡಿಲ್ಲ ಅಂತ ಯಾವತ್ತಿಗೂ ಸಾಬೀತು ಮಾಡಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಕಳ್ಳತನವಾದ ಸಮಯ ತಕ್ಷಣವೇ ಈ ನಾಲ್ಕು ಕೆಲಸ ನೀವು ಮಾಡಿದರೆ ನೀವು ಆ ದೊಡ್ಡ ಅಪಾಯಗಳಿಂದ ಪಾರಾಗಬಹುದು. ಇದರಿಂದ ನೀವು ಪೊಲೀಸರಿಂದ ಉಳಿಯಬಹುದು ಮತ್ತು ನಿಮ್ಮ ಕಾರ್ ಕೂಡ ಆರಾಮವಾಗಿ ಸಿಗಬಹುದು. ಹಾಗಾದರೆ ಬನ್ನಿ, ಆ ನಾಲ್ಕು ಕೆಲಸಗಳಾದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ನಂಬರ್ 1, ಮೊದಲನೆಯದಾಗಿ ಮಾಡಬೇಕಾದ ಕೆಲಸವೇನೆಂದರೆ ತಕ್ಷಣವೇ ನಿಮ್ಮ ಮೊಬೈಲ್ನಿಂದ 100 ನಂಬರ್ಗೆ ಡೈಲ್ ಮಾಡಿ ಮತ್ತು ನಿಮ್ಮ ವಾಹನದ ಕಳ್ಳತನದ ಸೂಚನೆಯನ್ನು ಪೊಲೀಸರಿಗೆ ನೀಡಿ. ಇದರಿಂದ ಪೊಲೀಸರ ಕ್ರಿಯೆಯಲ್ಲಿ ನೀವು ಬರುತ್ತೀರಾ ಮತ್ತು ನಿಮ್ಮ FIR ನಮೂದಿಸಬಹುದು ಮತ್ತು FIR ಕಾಪಿ ಯಾವತ್ತೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ನಂಬರ್ 2, ತಕ್ಷಣವೇ ಇದರ ನಂತರ ಇನ್ಸೂರೆನ್ಸ್ ಕಂಪ್ನಿಗೆ ಕಾಲ್ ಮಾಡಿ. ಇದರಿಂದ ನಿಮ್ಮ ಗಾಡಿಯ ಕಳ್ಳತನದ ಸಮೀಕ್ಷೆ ಆದಷ್ಟು ಬೇಗ ಆಗುತ್ತದೆ. ಜೊತೆಗೆ FIR ಡಾಕ್ಯುಮೆಂಟ್ ಕಾಪಿ, ಲೈಸೆನ್ಸ್ ಮತ್ತು ಇನ್ಸೂರೆನ್ಸ್ ಫೋಟೋ ಕಾಪಿ ನೀವು ಇನ್ಸೂರೆನ್ಸ್ದವರಿಗೆ ತಕ್ಷಣ ನೀಡಿ. ನಂಬರ್ 3, ನಂತರ ಕಳ್ಳತನವಾದ ಸ್ಥಳದ ಹತ್ತಿರ ಇರುವ ಅಂಗಡಿಗಳಲ್ಲಿ CCTV ಅಳವಡಿಸಿರುವುದನ್ನು ಗಮನಿಸಿ. ಇದರಿಂದ ಪೊಲೀಸರಿಗೆ ಸಹಾಯವಾಗುತ್ತದೆ. ಈ CCTV ಫುಟೇಜ್ದಿಂದ ಆದಷ್ಟು ಬೇಗ ನಿಮ್ಮ ಗಾಡಿ ನಿಮಗೆ ಸಿಗಬಹುದು. ನಂಬರ್ 4, ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸವೇನೆಂದರೆ ಅದು ಎಲ್ಲಿ ಹಳೆಯ ಗಾಡಿಗಳನ್ನು ಸೇಲ್ ಮಾಡುತ್ತಾರೋ ಅಥವಾ ರಿಪೇರಿ ಮಾಡುತ್ತಾರೋ ಅಲ್ಲಿಗೆ ಹೋಗಿ, ಯಾಕೆಂದರೆ ಅಲ್ಲಿ ನಿಮ್ಮ ಗಾಡಿ ಆರಾಮವಾಗಿ ಸಿಗಬಹುದು. ಯಾಕೆಂದರೆ ಇಂತಹ ಕಳ್ಳರು ಇಂತಹ ಗಾಡಿಗಳನ್ನು ಇಂತಹ ಸ್ಥಳದಲ್ಲಿ ತಂದು ಅದರ ಪಾರ್ಟ್ಸ್ ಚೇಂಜ್ ಮಾಡಿ ಸೇಲ್ ಮಾಡುತ್ತಾರೆ. ಮತ್ತೊಂದು ಕೆಲಸವೇನೆಂದರೆ ನೀವು ನಿಮ್ಮ ಗಾಡಿಯ ಫೋಟೋ ಯಾವತ್ತಿಗೂ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಪೆನ್ಡ್ರೈವ್ನಲ್ಲಿ ಇಟ್ಟುಕೊಳ್ಳಿ. ಯಾಕೆಂದರೆ ವಾಟ್ಸಪ್ ಮಾಧ್ಯಮದಿಂದ ನೀವು ಎಲ್ಲರಿಗೂ ಶೇರ್ ಮಾಡಿ ಇದರ ಮಾಹಿತಿಯನ್ನು ಅವರಿಗೆ ಹಂಚಿಕೊಳ್ಳಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ಆದಷ್ಟು ಬೇಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.